नमस्कार अमोघ न्यूज के स्वागत नानु स्मिता कर्नाटक रत्न परम पूज्य लिंगैक्य डॉक्टर शिवकुमार महास्वामीजी 116ने जयंती गुरुवंदने महोत्सव कार्यक्रम यशस्वी नडेसलु सिद्धगंगा मठदल्लि सिद्धतेगळु बरदिंद सागिवे सिद्धगंगा मठदल्लि श्रीगळ भावचित्रविरुव फ्लेक्स्गळु तुंबि होगिद्दु कार्यक्रमक्कागि बृहत् वेदिकेयन्नु सिद्धगोळिसलागिद्दु साविरारु आसनगळ व्यवस्थे माडलागिदे नीति संहिते जारियागिरुव हिन्नेलेयल्लि विविध मठाधिपतिगळे कार्यक्रमदल्लि विजृंभिसलिद्दारे मठक्के बरुव सहस्रारु भक्तरिगे ऊट मत्तु तिंडि व्यवस्थे माडलागिदे स्वामीजिगळवर 116ने जयंती अंगवागि पूज्यर गद्दुगेगे विशेष अलंकार हागू पूजा कैंकर्यगळु बेळगिनिंदले आरंभगोळ्ळलिद्दु इदक्कागि एल्ला रीतिय सिद्धतेगळन्नु कैगोळ्ळलागिदे ಮಠದಲ್ಲಿ ನಡೆದಿರುವ ಸಿದ್ಧತೆಗಳನ್ನು ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಪರಿಶೀಲನೆ ನಡೆಸಿದರು ನ್ಯೂಸ್ ಡೆಸ್ಕ್ ಅಮೋಗ್ ಟಿವಿ ತುಮಕೂರು ವಿವಿಧ ಕಾರಣಗಳಿಂದ ಸುದ್ದಿಯಲ್ಲಿರುವ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಶಾಂತಿಯುತ ಚುನಾವಣೆ ನಡೆಸಲು ಅಗತ್ಯ ಎಲ್ಲಾ ಕ್ರಮ ಕೈಗೊಳ್ಳಲಾಗಿದೆ ಅಂತ ಕ್ಷೇತ್ರದ ಚುನಾವಣಾಧಿಕಾರಿಯಾದ ಉಪವಿಭಾಗಾಧಿಕಾರಿ ಹೋಟೆಲ್ ಶಿವಪ್ಪ ತಿಳಿಸಿದರು ಚುನಾವಣೆ ಅಕ್ರಮದ ಆರೋಪದಡಿ ನ್ಯಾಯಾಲಯ ತುಮಕೂರು ಗ್ರಾಮಾಂತರ ಕ್ಷೇತ್ರ ಶಾಸಕ ಡಿಸಿ ಗೌರಿಶಂಕರ್ ಅವರ ಶಾಸನ ಸಭಾ ಸದಸ್ಯತ್ವವನ್ನು ಅಸಿಂಧು ಎಂದು ಆದೇಶ ಹೊರಡಿಸಿದೆ ಈ ಪ್ರಕರಣದಿಂದ ಜೆಡಿಎಸ್ ಬೆಂಬಲಿಗರಿಗೆ ಸಹಜವಾಗಿ ಆಘಾತವಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಕ್ಷೇತ್ರದಲ್ಲಿ ಚುನಾವಣೆ ನಡೆಯುತ್ತಿದೆ ಇಲ್ಲಿ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದಂತೆ ಹಾಗೂ ಶಾಂತಿ ನ್ಯಾಯಬದ್ಧ ಚುನಾವಣೆ ನಡೆಯಲು ಸೂಕ್ತ ಕ್ರಮ ಕೈಗೊಳ್ಳಲಾಗಿದೆ ಎಂದು ಕ್ಷೇತ್ರದ ಚುನಾವಣಾಧಿಕಾರಿಯಾದ ಉಪವಿಭಾಗಾಧಿಕಾರಿ ಹೋಟೆಲ್ ಶಿವಪ್ಪ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಗ್ರಾಮಾಂತರ ಕ್ಷೇತ್ರದಲ್ಲಿ 206155 ಮತದಾರರಿದ್ದು 226 ಮತಗಟ್ಟೆ ಸ್ಥಾಪನೆ ಮಾಡಲಾಗಿದೆ ಇವುಗಳಲ್ಲಿ 37 ಮತಗಟ್ಟೆಗಳನ್ನು ಸೂಕ್ಷ್ಮ ಮತಗಟ್ಟೆಗಳೆಂದು ಗುರುತಿಸಲಾಗಿದೆ ಎಂದರು 133 ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಿತ್ತು ಆ ಮಾದರಿ ನೀತಿ ಸಂಹಿತೆ ಜಾರಿಯಾದದಿಂದ ಈಗ ಆಲ್ರೆಡಿ ಚೆಕ್ ಪೋಸ್ಟ್ಗಳನ್ನು ಮಾಡಲಾಗಿದೆ 5 ಚೆಕ್ ಪೋಸ್ಟ್ಗಳು ತುಮಕೂರು ಗ್ರಾಮಾಂತರದಲ್ಲಿ ಮಾಡಲಾಗಿದೆ ಅದೇ ರೀತಿಯಾಗಿ ಎಫ್ಎಸ್ಟಿ ಟೀಮ್ಗಳನ್ನು ವಿಎಸ್ಟಿ ಟೀಮ್ಗಳನ್ನು ವಿಡಿಯೋ ಸರ್ವೆಲೆನ್ಸ್ ಟೀಮ್ಗಳನ್ನು ಅಕೌಂಟಿಂಗ್ ಟೀಮ್ಗಳನ್ನು ಮಾಡಲಾಗಿದೆ ಯಾವುದೇ ಸಭಾ ಸಮಾರಂಭಗಳಿಗೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಪಡ್ಕೊಳ್ಳಿಕ್ಕೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಮಾಡಿದ್ದೀವಿ ಇಲ್ಲಿ ಅನುಮತಿಯನ್ನು ಪಡ್ಕೊಳ್ಬೋದು ಯಾವುದೇ ದೂರು ತಕರಾರುಗಳು ಇದ್ದಲ್ಲಿ ಕಂಟ್ರೋಲ್ ರೂಮನ್ನು ಮಾಡಲಾಗಿದೆ ಆ ಕಂಟ್ರೋಲ್ ರೂಮಿಗೆ ಸಂಬಂಧಪಟ್ಟಂತೆ ಕರೆ ಮಾಡಿ 0816200-6574 ಈ ನಂಬರ್ಗೆ ಕರೆ ಮಾಡ್ಬೋದು ಇದು 24x7 ಕಾರ್ಯನಿರ್ವಹಿಸ್ತಾ ಇರುತ್ತೆ ಆನಂತರ ಯಾವುದೇ ದೂರುಗಳಿಗೆ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಸಂಬಂಧಪಟ್ಟಂತೆ ದೂರುಗಳಿದ್ದಲ್ಲಿ ಸಿ ವಿಜಿಲ್ ಆ್ಯಪಲ್ಲಿ ಡೌನ್ಲೋಡ್ ಮಾಡ್ಬೋದು ಅದನ್ನು ನಾವು ತಕ್ಷಣ ಮಲ್ಲಸಂದ್ರ ಕ್ಯಾಸಂದ್ರ ಜಾಸ್ ಟೋಲ್ ಕುರುವೇಲು ಹೊನ್ನುಡಿಕೆ ದೊಡ್ಡವೀರನಹಳ್ಳಿಯಲ್ಲಿ ಚೆಕ್ಪೋಸ್ಟ್ ಸ್ಥಾಪಿಸಲಾಗಿದೆ ಎಂದರು ಈ ವೇಳೆ ತಹಸೀಲ್ದಾರ್ ಎಂ ಸಿದ್ದೇಶ್ ಡಿವೈಎಸ್ಪಿ ಎಚ್ ಶ್ರೀನಿವಾಸ್ ಇದ್ದರು ಮಣೇರಾಜು ಅಮೋಕ್ ಟಿವಿ ತುಮಕೂರು ಯಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಹಾಗೂ ಅಂತರಸನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಗೆ ಡೆಸ್ಕ್ ಮತ್ತು ನೋಟ್ ಪುಸ್ತಕಗಳನ್ನು ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿಯ ಮೇರೆಗೆ ಪಿಟ್ವೆಲ್ ಟೂಲ್ಸ್ ಮತ್ತು ಫೋರ್ಜಿಂಗ್ಸ್ ಸಂಸ್ಥೆ ವತಿಯಿಂದ ನೀಡಲಾಯಿತು ಸಂಸ್ಥೆಯ ಸಾಮಾಜಿಕ ಜವಾಬ್ದಾರಿಯ ಅಡಿಯಲ್ಲಿ ಪಿಚ್ವೆಲ್ ಟೂಲ್ಸ್ ಮತ್ತು ಫೋರ್ಜಿಂಗ್ಸ್ನ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀಯುತ ಡಿಎಸ್ ಅನಂತ್ರವರು ಮತ್ತು ಕಂಪನಿಯ ನಿರ್ದೇಶಕರಾದ ಶ್ರೀಯುತ ಡಿಎನ್ ನಾಗಕುಮಾರ್ ಅವರು ಯಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಓದುತ್ತಿರುವ ಸುಮಾರು 300 ಮಕ್ಕಳು ಮತ್ತು ಅಂತರಸನಹಳ್ಳಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆಯ 200 ಮಕ್ಕಳ ವಿದ್ಯಾಭ್ಯಾಸದ ಅನುಕೂಲಕ್ಕಾಗಿ ಡೆಸ್ಕ್ ಮತ್ತು ನೋಟ್ ಪುಸ್ತಕಗಳನ್ನು ವಿತರಿಸಿದರು ಹಾಗೂ ಶಾಲೆಗೆ ಅವಶ್ಯಕತೆ ಇರುವ ಅನೇಕ ಪರಿಕರಗಳನ್ನು ವಿತರಿಸಿದರು ಕಾರ್ಯಕ್ರಮದಲ್ಲಿ ಆಡಳಿತ ಮಂಡಳಿ ಮತ್ತು ಕಾರ್ಮಿಕರು ಭಾಗವಹಿಸಿದರು ಶಾಲೆಯ ಮಕ್ಕಳೊಂದಿಗೆ ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸಿ ಕಂಪನಿಯ ಈ ಸಮಾಜಮುಖಿ ಕೆಲಸಕ್ಕೆ ಕೃತಜ್ಞತೆಗಳನ್ನು ಅರ್ಪಿಸಿ ಸನ್ಮಾನಿಸಿದರು ಇಷ್ಟೊಂದು ನಾವು ಸೊಸೈಟಿಯಿಂದ ತಗೋತೀವಿ ಒಂದು ಸೊಸೈಟಿಗೆ ವಾಪಸ್ ಕೊಡಬೇಕು ಅಂತಲೂ ಒಂದು ಅನ್ನಿಸ್ತು ಆಲ್ಸೋ ನಮ್ಮದು CSR ಅನ್ನೋದು ಒಂದು CSR ಫಂಡ್ ಅಂತ ಒಂದು ಇರುತ್ತೆ CSR ಫಂಡ್ನ ನಾವು ಖರ್ಚು ಮಾಡಬೇಕಾಗತ್ತೆ ಸೊ ಖರ್ಚು ಮಾಡೋದ್ರಲ್ಲಿ ನಮ್ಗೆ ಏನು ಅನ್ನಿಸ್ತು ಅಂದರೆ ಈ ಥರ ಮಕ್ಕಳಿಗೆ ಓದೋದಕ್ಕೆ ಎಲ್ಲ ಹೆಲ್ಪ್ ಮಾಡಿದ್ರೆ
ಅವರನ್ನು ಮುಂದೆ ಹೋಗ್ತಾ ಒಳ್ಳೆ ಪ್ರಜೆಗಳಾಗ್ತಾರೆ ನಮಗೂ ಸಂಸ್ಥೆ ಬೆಳೆಸ್ತಾ ಇದೀವಿ ನಮಗೂ ಒಳ್ಳೆ ಇದು ಏನು ವರ್ಕ್ಮನ್ ಅತರ ಬೇಕಾಗ್ತಾರೆ ಸ್ಟಾಫ್ ಬೇಕಾಗ್ತಾರೆ ಅದರಿಂದ ಗ್ರಾಸ್ ರೂಟ್ ಲೆವೆಲ್ ನಲ್ಲಿ ಒಳ್ಳೆ ಮಕ್ಕಳು ಬೆಳಿ ಬೆಳೆದು ಓದಿ ಮುಂದೆ ಬಂದ್ರೆ ಸೊಸೈಟಿಗೂ ಹೆಲ್ಪ್ ಆಗುತ್ತೆ ನಮ್ಮ ಬಿಸಿನೆಸ್ ಗೆ ಹೆಲ್ಪ್ ಆಗುತ್ತೆ ಕಂಪನೀಸ್ ಗೆ ಹೆಲ್ಪ್ ಆಗುತ್ತೆ ಒಳ್ಳೆ ನಾಗರಿಕರು ಆಗ್ತಾರೆ ಅನ್ನೋ ಮನಸು ಇದು ಯೋಚನೆ ಮಾಡಿ ಥಾಟ್ ಟು ಬಿಲ್ಡ್ ಆಕ್ಚುಲಿ ಇದು ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು ಎರಡು ಮೂರು ವರ್ಷದಿಂದ ಮಾಡಬೇಕು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಗಂಗಯ್ಯನಪಾಳ್ಯ ಬಳಿ ಬಗರ್ಹುಕಂ ಸಾಗುವಳಿ ರೈತರ ಮೇಲೆ ಅರಣ್ಯ ಇಲಾಖೆ ಸಿಬ್ಬಂದಿ ಹಲ್ಲೆ ಮಾಡಿದ್ದನ್ನ ಖಂಡಿಸಿ ವಿವಿಧ ರೈತಪರ ಸಂಘಟನೆಗಳ ಮುಖಂಡರು ರೈತರು ಇಂದು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಗುಬ್ಬಿ ತಾಲೂಕು ಚೇಳೂರು ಹೋಬಳಿಯ ಗಂಗಯ್ಯನಪಾಳ್ಯದಲ್ಲಿ ರೈತರ ಮೇಲೆ ದೌರ್ಜನ್ಯ ನಡೆಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿ ರೈತಪರ ಸಂಘಟನೆಗಳ ಮುಖಂಡರು ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ನಡೆಸಿದರು ಹೋಬಳಿಯ 35 ಗ್ರಾಮಗಳ 2000ಕ್ಕೂ ಹೆಚ್ಚು ಬಡ ಸಾಗುವಳಿದಾರರು ಹಕ್ಕುಪತ್ರಕ್ಕಾಗಿ ಸಲ್ಲಿಸಿದ ಅರ್ಜಿ ವಿಲೇವಾರಿ ಮಾಡದೆ ಅರಣ್ಯ ಇಲಾಖೆ ಮೂಲಕ ದೌರ್ಜನ್ಯ ನಡೆಸಿ ಒಕ್ಕಲೆಬ್ಬಿಸುವ ಪ್ರಯತ್ನ ನಡೆದಿದೆ ಎಂದು ಪ್ರಾಂತ ರೈತ ಸಂಘದ ಮುಖಂಡರು ಆಪಾದಿಸಿದರು ರೈತ ಸಂಘದ ಜಿಲ್ಲಾಧ್ಯಕ್ಷ ಎ ಗೋವಿಂದರಾಜು ಮಾತನಾಡಿ ರೈತರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಅರಣ್ಯ ಇಲಾಖೆ ಸಿಬ್ಬಂದಿಯನ್ನು ಸೇವೆಯಿಂದ ಅಮಾನತುಗೊಳಿಸಿ ಬಂಧಿಸಬೇಕು ಸರ್ಕಾರ ಸಾಗುವಳಿದಾರರ ಅರ್ಜಿ ವಿಲೇವಾರಿ ಮಾಡಬೇಕು ಎಂದು ಒತ್ತಾಯಿಸಿದರು ನನ್ನ ಮನಸ್ಸೋ ಇಚ್ಛೆ ಮರ ಬಂದಂತೆ ರೈತರನ್ನ ತಳಿಸಿದರೆ ನಮ್ಮನ್ನ ರೈತರು ಅಂತ ತಿಳ್ಕೊಂಡಿದ್ರೆ ಅಥವಾ ದನಗಳು ಅಂತ ತಿಳ್ಕೊಂಡಿದ್ರೆ ನನಗಂತ ಗೊತ್ತಿಲ್ಲ ಆ ಕಾರಣ ನಾವು ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಒಂದು ಕ್ಷಣವೂ ಆ ವ್ಯಕ್ತಿ ಅರಣ್ಯ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಯೋಗ್ಯನಲ್ಲ ಆತನ ಇಟ್ಕೊಂಬಾರ್ದು ತುತ್ತಾಗಿ ದುಗ್ಗಯ್ಯ ಮೊಹಮ್ಮದ್ ಮನ್ಸೂರ್ ಮತ್ತು ಮಹೇಶ್ ಅವರನ್ನ ಅಮಾನತ್ತು ಮಾಡಿ ಅವರ ಮೇಲೆ ಪ್ರಕರಣವನ್ನು ದಾಖಲಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇನ್ನು ಈ ವೇಳೆ ಮುಖಂಡರಾದ ಬಿ ಉಮೇಶ್ ಎನ್ಕೆ ಸುಬ್ರಹ್ಮಣ್ಯ ಸೈಯದ್ ಮುಜೀಬ್ ಅಜ್ಜಪ್ಪ ಇತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ಕ್ಷೇತ್ರದಲ್ಲಿ ಜೆಡಿಎಸ್ ಸದೃಢವಾಗಿದೆ ಆದರೆ ಕೆಲವು ನಾಯಕರ ಒಳಸಂಚಿನಿಂದಾಗಿ ಕಾರ್ಯಕರ್ತರಲ್ಲಿ ಗೊಂದಲ ಮತ್ತು ಪಕ್ಷಕ್ಕೆ ಹಿನ್ನಡೆ ಉಂಟಾಗಿದೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಆರ್ ಉಮೇಶ್ ಶಿರಾದಲ್ಲಿ ತಿಳಿಸಿದ್ದಾರೆ ಅವರು ನಗರದಲ್ಲಿ ತಮ್ಮ ನೂತನ ಸಾರ್ವಜನಿಕ ಕಚೇರಿ ಆರಂಭ ಮಾಡಿ ದೇವೇಗೌಡರು 2018ರಲ್ಲಿ ಕೊಟ್ಟ ಮಾತು ಉಳಿಸಿಕೊಳ್ಳುತ್ತಾರಾ ಕಾದು ನೋಡಬೇಕಾಗಿದೆ ಆದರೆ ಇತ್ತೀಚಿನ ಬೆಳವಣಿಗೆಯಲ್ಲಿ ಎಚ್ಡಿ ಕುಮಾರಸ್ವಾಮಿ ಅವರು ಶಿರಾ ಕ್ಷೇತ್ರದ ಅಭ್ಯರ್ಥಿಯಾಗುತ್ತಾರೆ ವದಂತಿ ಹರಡಿದ್ದು ಆ ಪ್ರಕಾರ ಅವರೇ ಬಂದರೆ ನಮ್ಮ ಸ್ವಾಗತ ಎಂದು ಶಿರಾ ಕ್ಷೇತ್ರದ ಸ್ಥಳೀಯ ನಾಯಕರ ವಿರುದ್ಧ ಪರೋಕ್ಷವಾಗಿ ಉಮೇಶ್ ಆರೋಪ ಮಾಡಿದ್ರು ಒಟ್ಟಾರೆ ತುಮಕೂರು ಜಿಲ್ಲೆಯಲ್ಲಿ ದಿನಕ್ಕೆ ಒಂದು ಬೆಳವಣಿಗೆ ಮುಂದೆ ಯಾವ ಪರಿಣಾಮ ಬೀರುತ್ತದೆ ಕಾದು ನೋಡಬೇಕಿದೆ ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಬಂದಿದೆ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ 2018ರಲ್ಲಿ ಕುಮಾರಸ್ವಾಮಿ ಅವರು ಬಹಿರಂಗವಾಗಿ ನನಗೆ ಒಂದು ಕರೆಯನ್ನು ಕೊಟ್ಟು ಅದರ ಧ್ವನಿಸುರುಳಿನ ನೀವೆಲ್ಲರೂ ಕೇಳಿದ್ದೀರಿ ಅದರ ಪ್ರಕಾರ ನನಗೆ 2023ಕ್ಕೆ JDSನಿಂದ ಟಿಕೆಟನ್ನು ಕೊಡುವಂಥ ಸಂಬಂಧ ಅವತ್ತು ಏರ್ಪಾಡಾಗಿತ್ತು ತದನಂತರ ಹಲವಾರು ಬೆಳವಣಿಗೆಗಳೇ ಸಂಭವಿಸಿದರು ಪಂಚರತ್ನ ಯೋಜನೆಗೆ ನಾನು ಭಾಗವಹಿಸೋದಿಲ್ಲ ಯಾಕಂದರೆ ನೀವು ಚುನಾವಣೆಯ ಅಭ್ಯರ್ಥಿಯನ್ನು ಘೋಷಣೆ ಮಾಡದೆ ನಾವು ಯಾವ ಕಾರ್ಯಕ್ರಮಕ್ಕೂ ನಾನು ಭಾಗವಹಿಸಿಲ್ಲ ಅಂತ ಹೊತ್ತು ನಾನು ಕುಮಾರಸ್ವಾಮಿ ಅವರ ಪಂಚರತ್ನ ಕಾರ್ಯಕ್ರಮದಿಂದ ಬಹಿಷ್ಕಾರ ಹಾಕಿ ಸೆಡ್ ಹೊಡೆದಿದ್ದೆ ಆದರೂ ಕೂಡ ಇದುವರೆಗೂ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡದೇ ಇರತಕ್ಕಂಥದ್ದು ಭಾಳಷ್ಟು ಗೊಂದಲ ಮತ್ತು ಭಾಳಷ್ಟು ಅವಾಂತರಗಳಿಗೆ ಕಾರಣ ಆಗಿದೆ ಎಲ್ಲೋ ಒಂದು ಕಡೆ ನಮ್ಮ JDS ಕಾರ್ಯಕರ್ತರು ಇದು ಭದ್ರಕೋಟೆ JDSನ ಭದ್ರಕೋಟೆ ಕಳೆದ ಉಪಚುನಾವಣೆಯಲ್ಲಿ ನಮ್ಮ ಕೆಲವೊಂದು ನಾಯಕರ ಒಳಸಂಚು ಅಥವಾ ಅಭ್ಯರ್ಥಿಯ ಏನು ಹುಮ್ಮಸ್ಸು ಇಲ್ಲದೇ ಇರೋಂಥ ಸಂದರ್ಭ ನಾವು ಮೂರನೇ ಸ್ಥಾನಕ್ಕೆ ಸ್ಥಳಲ್ಪಟ್ವಿ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಯುವ ಘಟಕದ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಪಾವಗಡ ಪಾಳೆಗಾರ್ ಲೋಕೇಶ್ ಆಯ್ಕೆಯಾಗಿದ್ದಾರೆ
ಬೆಂಗಳೂರಿನ ಪುಟ್ಟಣ್ಣ ಶೆಟ್ಟಿ ಕಲಾಮಂದಿರದಲ್ಲಿ ನಡೆದ ಯುವ ಘಟಕ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ರಾಜನಹಳ್ಳಿ ವಾಲ್ಮೀಕಿ ಗುರುಪೀಠದ ಶ್ರೀ ವಾಲ್ಮೀಕಿ ಪ್ರಸನ್ನಪುರಿ ಸ್ವಾಮೀಜಿ ಹಾಗೂ ಶ್ರೀ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮಿ ಅವರು ಆಯ್ಕೆಯ ಆದೇಶ ಪ್ರಮಾಣ ಪತ್ರವನ್ನು ನೀಡಿ ಪ್ರಮಾಣ ವಚನವನ್ನು ಬೋಧಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಯುವ ಘಟಕದ ಅಧ್ಯಕ್ಷ ಟಿಆರ್ ತುಳಸಿರಾಮ್, ಮಹಾಸಭಾಧ್ಯಕ್ಷರಾದ ಚಂದ್ರಶೇಖರಪ್ಪ, ಪ್ರಧಾನ ಕಾರ್ಯದರ್ಶಿ ಕೆಂಪರಾಯ, ಕಾರ್ಯದರ್ಶಿ ವೀರೇಂದ್ರ ಸಿಂಹ, ಪ್ರತಾಪ್ ಮದಕರಿ, ಸಿಒ ನಾರಾಯಣಮೂರ್ತಿ ಇತರರು ಹಾಜರಿದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಲೋಕೇಶ್ ಬಳಗಾರ್ ಎಂಬ ಹೆಸರಿನ ನಾನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಯುವ ಘಟಕ ತುಮಕೂರು ಜಿಲ್ಲೆಯ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ತುಂಬ ಸಂತೋಷವಾಗಿದೆ. ನಾನು ನಿಷ್ಠೆ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಲು ಬದ್ಧನಾಗಿರುತ್ತೇನೆ. ನಾನು ಯಾವುದೇ ಭಯವಿಲ್ಲದೆ, ಪಕ್ಷಪಾತವಿಲ್ಲದೆ, ಮಹಾಸಭಾದ ಬೈಲಕ್ಕನುಗುಣವಾಗಿ ಸಮಾಜದ ಅಭಿವೃದ್ಧಿಗೆ ಕಂಕಣಬದ್ಧವಾಗಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಭಗವಾನ್ ಶ್ರೀ ಮಹರ್ಷಿ ವಾಲ್ಮೀಕಿ, ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹಾಗೂ ವಾಲ್ಮೀಕಿ ಸಂಜಯ್ ಕುಮಾರ ಸ್ವಾಮೀಜಿ ಅವರ ಪಾದಗಳಿಗೆ ನಮಸ್ಕರಿಸಿ ಈ ಒಂದು ಮಹಾಸಭಾದ ಯುವ ಘಟಕದ ಪದಾಧಿಕಾರಿಗಳ ಪದಗ್ರಹಣದಲ್ಲಿ ಪ್ರಾಮಾಣಿಕವಾಗಿ ಪ್ರಾಮಾಣೀಕರಿಸುತ್ತಿದ್ದೇನೆ. ಜೈ ಹಿಂದ್, ಜೈ ವಾಲ್ಮೀಕಿ, ಜೈ ಮದಕರಿ. ಏಪ್ರಿಲ್ 9ಕ್ಕೆ ಬಂಡೀಪುರಕ್ಕೆ ಮೋದಿ ಬರುತ್ತಿದ್ದು ಬಂಡೀಪುರದಲ್ಲಿ ಸಫಾರಿ ನಡೆಸಲಿದ್ದಾರೆ. ಬಂಡೀಪುರದ ಬಳಿಕ ತಮಿಳುನಾಡಿನ ಮಧುಮಲೆಗೆ ಮೋದಿ ಭೇಟಿ ನೀಡಲಿರುವ ಹಿನ್ನೆಲೆ ಮೇಲುಕಾಮನಹಳ್ಳಿ ಸಫಾರಿ ಕೌಂಟರ್ ಬಳಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಈಗಾಗಲೇ ಸ್ಥಳ ಪರಿಶೀಲನೆ ಎಸ್ಪಿ ಪದ್ಮಿನಿ ಸಾಹು, ಡಿವೈಎಸ್ಪಿ ಪ್ರಿಯಾದರ್ಶಿನಿ ಸಾನಿಕೊಪ್ಪ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರತಿಷ್ಠಿತ ವನ್ಯಜೀವಿ ತಾಣದಲ್ಲಿ ಸಫಾರಿ ಬಳಿಕ ತಮಿಳುನಾಡು ಕಡೆ ಪ್ರಯಾಣ ಬೆಳೆಸಿದ್ದಾರೆ. ಮಾಜಿ ಶಾಸಕ ಶ್ರೀನಿವಾಸ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಹೊನ್ನಗಿರಿಗೌಡ ಗುಡುಗಿದ್ದು ಶ್ರೀನಿವಾಸ್ಗೆ ಬಿ ಫಾರ್ಮ್ ಟಿಕೆಟ್ ನೀಡಿದರೆ ಕೆಲಸ ಮಾಡುವುದಿಲ್ಲ ಅಂತ ತಿಳಿಸಿದ್ದಾರೆ. ಈ ಕುರಿತಂತೆ ನಮ್ಮ ಗುಬಿ ಪ್ರತಿನಿಧಿ ಪ್ರಸನ್ನ ದೊಡ್ಡಗುಣಿ ಹೊನ್ನಗಿರಿಗೌಡ ಅವರೊಂದಿಗೆ ಚಿಚ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಬಹುತೇಕ ನಿನ್ನೆ ತಾನೇ ಶಾಸಕರಾಗಿದ್ದಂತಹ ಶಾಸಕ ಎಸ್ ಆರ್ ಶ್ರೀನಿವಾಸ್ ಅವರು ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗಿದ್ದಾರೆ. ಬಹುತೇಕ ಜಿ ಎಸ್ ಪ್ರಸನ್ನ ಕುಮಾರ್ ಹಾಗೂ ಹೊನ್ನಗಿರಿಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಬರೋದನ್ನ ಬಹಳ ದಿನಗಳಿಂದ ವಿರೋಧನೆ ಮಾಡ್ತಾ ಇದ್ರು. ಈಗಾಗಲೇ ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಿಂದ ಹೊನ್ನಗಿರಿಗೌಡರ ನಿಲುವು ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದೀವಿ. ಹೊನ್ನಗಿರಿಗೌಡರ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತಹ ಶ್ರೀನಿವಾಸ್ ಅವ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಈಗ? ನಮಗೆ ಅವರ ಅಭಿಪ್ರಾಯ ಪಕ್ಷಕ್ಕೆ ಸೇರಿರೋದು ನನ್ನ ವಿರೋಧ ಇದೆ. ಕಾರಣ ಇಷ್ಟೇ, ಪಕ್ಷಕ್ಕೆ ಸೇರಿರೋದು ಇರೋದ್ರಿಂದ ಅವ್ರಿಗೆ ಈ ಬಾರಿ ಟಿಕೆಟ್ ಕೊಡಬಾರ್ದು. ನಾವು ಕೆಲಸ ಮಾಡಿದೀವಿ ಅಂತ ಅಂದರೆ 15 ವರ್ಷದ ಸತತವಾಗಿ ಇಲ್ಲಿ ಪಕ್ಷನೇ ನೆಲೆ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಪಕ್ಷ ತಡ್ಕೊಂಬ ಸಂಘಟನೆ ಮಾಡಿಕೊಂಡು ಬಂದು ಇವತ್ತು ಈ ಮಟ್ಟಕ್ಕೆ ತಂದಿದ್ದೀವಿ. ಕಾಂಗ್ರೆಸ್ ಗೆಲ್ತದೆ ಅನ್ನೋ ಭಾವನೆಗೆ ತಂದಿದ್ದೀವಿ. ಇವತ್ತು ನೀವು ಬೇರೆ ಪಕ್ಷದಿಂದ ನಿನ್ನೆವರೆಗೂ ಬೇರೆ ಪಕ್ಷದಲ್ಲಿ ಇದ್ದಂಥವ್ರನ್ನ ಕರ್ಕೊಂಬಂದು ಇವತ್ತು ಟಿಕೆಟ್ ಕೊಟ್ಟರೆ ನೀವು ಯಾವ ಮಾನದಂಡದ ಮೇಲೆ ಕೊಟ್ಟಿದ್ದೀರಾ ಅಂದ್ರೆ ಅರ್ಥ ಆಗ್ತಾ ಇಲ್ಲ ನಮ್ಮ ನಾಯಕರುಗಳಿಗೆ. ಅದು ನಾವು ಅವ್ರ ವಿರೋಧ ಈಗ ಎಮ್ ಎಲ್ ಎ ಟಿಕೆಟ್ ಕೊಟ್ಟು ಬಿ ಫಾರ್ಮ್ ಕೊಟ್ಟರೆ ನಾವು ಅವ್ರಿಗೆ ಗೆಲ್ಲೋದಿಲ್ಲ, ಅದರಿಂದ ನಾವು ಅವ್ರ ಜೊತೆ ಹೋಗೋದಿಲ್ಲ. ಬಹುತೇಕ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಸೇರಿದಂತೆ ಎಲ್ಲರೂ ಕೂಡ ಈಗಾಗಲೇ ಟಿಕೆಟ್ ಕೊಡ್ತೀವಿ ಅನ್ನುವಂತಹ ಮಾತುಗಳನ್ನು ವಿಶ್ವಾಸವನ್ನು ಕೂಡ ಹೇಳಿದ್ದಾರೆ. ನಾಳೆ ಬರುವಂತಹ ಸೆಕೆಂಡ್ ಲಿಸ್ಟ್ ಅಲ್ಲಿ ಅವರಿಗೆ ಟಿಕೆಟ್ ಆಗೇ ಆಗುತ್ತೆ. ನಾವೇನ್ ಮಾಡೋಕ್ಕಾಗೋದಿಲ್ಲ, ನಾವು ಅವ್ರಿಗೆ ಕೆಲಸ ಮಾಡೋದಿಲ್ಲ. ಸೊ ತಾವೆಲ್ಲ ಹೋಗ್ತೀರಿ? ಕಾಂಗ್ರೆಸ್ ಪಕ್ಷವನ್ನು ಬಿಡ್ತೀರಾ? ನಮಗೆ ಕಾಂಗ್ರೆಸ್ ಪಕ್ಷ ವಿಶಾಲವಾಗಿದೆ, ಇಲ್ಲಿಂದ ಡೆಲ್ಲಿವರೆಗೂ ಇದೆ. ನಮ್ಗೆ ಯಾರು ಇಷ್ಟಪಡಲ್ಲ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಪಕ್ಷ ನೀವೇ ಮೋಸ ಮಾಡೋಂಗಲ್ವ ಅಂತ. ನಾವು ಮೋಸ ಮಾಡಿದ್ರೆ ಯಾರು? ನಮ್ಗೆ ಎಲ್ಲಾದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಂತಾನೆ. ದುಬ್ಬಿಲಾದ್ರೂ ಮಾಡೋದು ಅಷ್ಟೇ, ಬೆಂಗಳೂರು ಮಾಡಿದ್ರು ಅಷ್ಟೇ, ತುಮಕೂರಲ್ಲಿ ಮಾಡಿದ್ರು ಅಷ್ಟೇ. ನಾವು ಪರ್ಮಿಷನ್ ಜೊತೆ ಇರ್ತೀವಿ, ನಾವು ಅಲ್ಲೇ ಕೆಲಸ ಮಾಡ್ತೀವಿ. ಅಂದ್ರೆ ದುಬ್ಬಿ ವಿಧಾನಸಭಾ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದು ಸಿದ್ಧತೆ ರೆಡಿ ಇರ್ತೀವಿ. ಅಂದ್ರೆ ಬೇರೆ ಪಕ್ಷಕ್ಕೆ ಹೋಗುವಂತ ಜಾಗ ಇಲ್ಲ, ಆ ಥರ ಏನಿಲ್ಲ. ಜಿ ಎಸ್ ಪ್ರಸನ್ನ ಕುಮಾರ್ ಅವರು ಇಲ್ಲಿ ಏನಾಗ್ತಾ ಇದೆ? ಸೊ ನಾವು ಬರೇ ನಾವು ಅವರು ಒಂದೇನೆ. ಆಮೇಲೆ ಜಿ ಎಸ್ ಪ್ರಸನ್ನ ಕುಮಾರ್ ಹೊನ್ನಗಿರಿಗೌಡರು ಇಬ್ಬರೇ ಅಲ್ಲ, ಇಡೀ ಕಾರ್ಯಕರ್ತರ ಗುಬ್ಬಿ ತಾಲೂಕಿನ ಕಾಂಗ್ರೆಸ್ ಸಮಿತಿನೇ ಇವತ್ತು ನಮ್ಮ ಜೊತೆ ಇದೆ. ಬೂತ್ ಮಟ್ಟದಿಂದ ಕಾರ್ಯಕರ್ತರು ಎಲ್ಲ ವೇಗಗಳು ನಮ್ಮ ಜೊತೆ ಇದ್ದಾರೆ. ಅದರಿಂದ ಅವ್ರು ಯಾರೂ ಸಹ ಪಾರ್ಟಿಸಿಪೇಟ್ ಮಾಡಕ್ಕೆ ಹೋಗೋದಿಲ್ಲ. ಸೊ ಮುಂದಿನ ದಿನ ಬಿ ಫಾರಂ ಕೊಟ್ಟು ಯಾವಾಗ ಅವ್ರು ಅರ್ಜಿ ಹಾಕ್ತಾರೆ ಅದಾದ್ಮೇಲೆ ಒತ್ತಿರು ಅಂತ. ಸೊ ಎಲ್ಲೋ ಇಲ್ಲ ಇಲ್ಲ, ಇವತ್ತಿನ ಪರಿಸ್ಥಿತಿ ನಮ್ಮ ಪಕ್ಷದಿಂದ ಹೋಗೋದಿಲ್ಲ. ನಾವು ಈ ಎಮ್ ಎಲ್ ಎ ಈ ಶ್ರೀನಿವಾಸ ಅವ್ರಿಗೆ ಟಿಕೆಟ್ ಕೊಟ್ಟು ನಾವು ಮಾಡೋದಿಲ್ಲ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತೀವಿ. ಕೈಗಾರಿಕಾ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಡಾಬಸ್ಪೇಟೆಯ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಿಆರ್ಎಸ್ ಅಡಿಯಲ್ಲಿ ಮತ್ತೊಂದು ಆಂಬ್ಯುಲೆನ್ಸ್ ಸೇವೆ ದೊರೆತಿರುವುದು ಸ್ವಾಗತಾರ್ಹ ವಿಚಾರ ಅಂತ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಹೇಮಾವತಿ ಅಭಿಪ್ರಾಯಪಟ್ಟರು. ನೆಲಮಂಗಲ ತಾಲೂಕಿನ ಡಾಬಸ್ಪೇಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಮೇಯರ್ ಆರ್ಗಾನಿಕ್ಸ್ ಖಾಸಗಿ ಕಂಪನಿ ವತಿಯಿಂದ ಸಾಮಾಜಿಕ ಜವಾಬ್ದಾರಿ ನಿಧಿ ಅಡಿಯಲ್ಲಿ ಆಸ್ಪತ್ರೆಗೆ ಸುಸಜ್ಜಿತ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಹೌದು,
ಹೊಸಪೇಟೆ ಪಟ್ಟಣ ದಿನೇ ದಿನೇ ಬೆಳೆಯುತ್ತಿದೆ. ಎರಡು ಮುಖ್ಯ ರಾಷ್ಟ್ರೀಯ ಹೆದ್ದಾರಿಗಳಾದ ಎನ್ಎಚ್ 47 ಮತ್ತು 207 ಒಳಗೊಂಡಿರುವುದರಿಂದ ಅಪಘಾತ ಇನ್ನಿತರ ತುರ್ತು ಚಿಕಿತ್ಸೆ ಅವಕಾಶಕ್ಕೆ ಹೆಚ್ಚಿದೆ. ಈಗಾಗಲೇ ಆಸ್ಪತ್ರೆಯಲ್ಲಿ ಎರಡು ಆಂಬ್ಯುಲೆನ್ಸ್ನಲ್ಲಿ ಒಂದು 108 ಸಹ ಕಾರ್ಯನಿರ್ವಹಿಸುತ್ತಿದೆ. ಇದೀಗ ಖಾಸಗಿ ಕಂಪನಿ ಸಿಎಸ್ಆರ್ ಹಣದಿಂದ ಆಂಬ್ಯುಲೆನ್ಸ್ ನೀಡುತ್ತಿರುವುದು ರೋಗಿಗಳ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ. ಈ ಆಂಬ್ಯುಲೆನ್ಸ್ ನಿರ್ವಹಣೆ ಸಹ ನಮ್ಮ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿ ವಹಿಸಿಕೊಳ್ಳಲಿದ್ದು ನಾಗರಿಕರಿಗೆ ಧನಾತ್ಮಕವಾಗಿ ಉತ್ತಮ ಆಧುನಿಕ ಸೇವೆ ನೀಡಲು ಆಂಬ್ಯುಲೆನ್ಸ್ ಅನುಕೂಲವಾಗಲಿದೆ ಎಂದರು. ನಮಗೆ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆಗಿರೋದ್ರಿಂದ ಇದನ್ನ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ತಗೊಳ್ಬೋದು. ನಮಗೆ ಇದು ಸಿಎಸ್ಆರ್ ಆಕ್ಟಿವಿಟೀಸ್ ಫಂಡ್ ಹರಿದು ಬರೋದ್ರಿಂದ ನಮ್ಮ ಸೇವೆಗಳು ಉತ್ತಮ ಆಗುತ್ತೆ. ನಾವು ಆಧುನಿಕವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಸೇವೆ ಕೊಡೋಕ್ಕೆ ಅನುಕೂಲ ಆಗುತ್ತೆ. ನಿರ್ವಹಣೆ ಇದಕ್ಕೆ ನಮಗೇನು ಸಮಸ್ಯೆ ಆಗೋದಿಲ್ಲ. ನಮಗೆ ಗೌರ್ಮೆಂಟ್ ಕಡೆಯಿಂದ ಇಬ್ಬರು ಡ್ರೈವರ್ಸ್ ಇದ್ದಾರೆ. ಪೆಟ್ರೋಲು ಡೀಸೆಲ್ಗೆ ಗೌರ್ಮೆಂಟ್ ಕಡೆಯಿಂದ ಫಂಡ್ಸ್ ಇದೆ. ಅದರಿಂದ ನಿರ್ವಹಣೆ ಮೊದಲು ಹಳೆ ಆಂಬ್ಯುಲೆನ್ಸ್ಗೆ ಯಾವ ರೀತಿ ನಡ್ಕೊಂಡು ಹೋಗ್ತಿತ್ತು ಅದೇ ರೀತಿ ನಡ್ಕೊಂಡು ಹೋಗಲಿದೆ ಎಂದರು. ಇನ್ನು ಮೇಯರ್ ಆರ್ಗಾನಿಕ್ಸ್ ಕಂಪನಿಯ ಪ್ಲಾಂಟ್ ಮ್ಯಾನೇಜರ್ ಸುಧಾಕರ್ ಮಾತನಾಡಿ, ಸುಮಾರು 5 ಕೈಗಾರಿಕಾ ವಲಯದಿಂದ ಸುಮಾರು 5.0 ಸಾವಿರ ಎಕರೆ ವಿಸ್ತೀರ್ಣವಿರುವ ಕೈಗಾರಿಕಾ ಪ್ರದೇಶ ಮತ್ತು ಡಾಬಸ್ಪೇಟೆ ಪಟ್ಟಣಕ್ಕೆ ಈ ಸೇವೆ ಹೆಚ್ಚು ಅನುಕೂಲವಾಗಲಿದೆ. ನಮ್ಮ ಸಂಸ್ಥೆಯಿಂದ ವೈದ್ಯ ಸೇವೆ ಮತ್ತು ವಿದ್ಯಾ ಸೇವೆ ಹೆಚ್ಚು ಮಹತ್ವ ನೀಡಿದ್ದೇವೆ. ಸೋಂಪುರ ಗ್ರಾಮ ಪಂಚಾಯಿತಿ ಸಹ ಹೆಚ್ಚು ಸಹಕಾರ ನೀಡಿದೆ ಎಂದರು. ಸೊ ನಮ್ಮ ಮೈರ್ ಆರ್ಗಾನಿಕ್ಸು ದಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರೋ ಅಂಥ ಫಾರ್ಮಾಸ್ಯುಟಿಕಲ್ ಕಂಪನಿ. ನಾವು ಮೆಡಿಸಿನ್ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಇಲ್ಲಿ. ಇಲ್ಲಿ ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡೋದ್ರಿಂದ ಇಲ್ಲಿರೋ ಜನಗಳಿಗೆಲ್ಲ ಒಳ್ಳೆ ರೀತಿಯಿಂದ ಚೆನ್ನಾಗಿ ಆಗಲಿ ಅಂತ ಬೇಸಿಕ್ ನೀಡ್ಸು ಆಂಬ್ಯುಲೆನ್ಸ್ ಅಂತವು ಭಾಳ ಇಂಪಾರ್ಟೆಂಟು. ಸೊ ಅದರಿಂದ ನಾವು ಬಂದು ಸರ್ವೆ ಮಾಡಿದ್ದೀವಿ. ಈ ಹಾಸ್ಪಿಟಲ್ಗೂ ಒಂದು ಆಂಬ್ಯುಲೆನ್ಸ್ ಕೊಟ್ಟರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಭಾವಿಸಿ ನಾವು ಆಂಬ್ಯುಲೆನ್ಸು ನಮ್ಮ ಮ್ಯಾನೇಜ್ಮೆಂಟು ಕೊಟ್ಟಾಯಿತು. ಅದರಿಂದ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ. ಸೊ ಅದರಿಂದ ಇವರು ಹಾಸ್ಪಿಟಲ್ನವರು ಅವರೂ ನಮಗೆ ಒಂದು ನಂಬಿಕೆ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯ ರೀತಿಯಿಂದ ಬಳಸ್ತೀವಿ, ಯೂಸ್ ಮಾಡ್ತೀವಿ, ಸಾರ್ವಜನಿಕರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಧನ್ಯವಾದಗಳು. ಅದೇ ಸಿ, ನಾವು ಈಗ ನಮ್ಮ ಫ್ಯಾಕ್ಟ್ರಿ ಇಲ್ಲಿರೋದ್ರಿಂದ ಈ ಎಲ್ಲ ಒಂದು ಫ್ಯಾಮಿಲಿ ಥರ ನೋಡ್ತೀವಿ ನಾವು. ಇಲ್ಲೆಲ್ಲರೂ ಗ್ರೋ ಆಗಬೇಕಂತ ಬೇಸಿಕ್ ನೀಡ್ಸ್ ಅದೇ ವಿದ್ಯೆ ವೈದ್ಯ ಅನ್ನೋದು ಇಂಪಾರ್ಟೆಂಟ್ ಆಗಿರೋದ್ರಿಂದ ನಾವು ಸ್ಕೂಲ್ಗಳಿಗೂ ಅದೇ ಥರ ಡೆಸ್ಕ್ಟಾಪ್ಸ್ ಕೊಟ್ಬಿಟ್ಟು, ಸೊ ಒಳ್ಳೆಯ ಸ್ಕೂಲು ಎಲ್ಲಿ ಇದ್ದಾವೆ, ಎಲ್ಲಿ ಡೆಸ್ಕ್ಟಾಪ್ಸ್ ಇಲ್ಲ ಡೆಸ್ಕ್ಟಾಪ್, ಯಾಕಂದರೆ ಈಗ ಬರೋ ಕಾಲದಲ್ಲಿ ಎಲ್ಲರೂ ಆನ್ಲೈನ್ ಬರ್ತಾ ಇದೆ. ಮಕ್ಕಳುಗಳು ಚಿಕ್ಕ ವಯಸ್ಸಿನಿಂದ ದೇವರು ಅವರು ಕಂಪ್ಯೂಟರ್ ಅಭ್ಯಾಸ ಅನ್ನೋದು ಬೇಕು ಅವ್ರಿಗೆ, ಅವ್ರು ಕಲಿಬೇಕು. ನಮ್ಮ ಇಲ್ಲಿ ಇರೋ ಜನಗಳ ಮಕ್ಕಳು ಗೊತ್ತಾಗಲ್ಲ ನಾಳೆ ಯಾವುದೇ ಲೆವೆಲ್ಗೆ ಹೋಗ್ತಾರೋ. ಸೊ ಅವ್ರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀವಿ ನಾವು ಒಳ್ಳೆಯದಾಗಲಿ ಅಂತ. ಸುಧಾಕರ್ ಅಂತ, ಮೇಯರ್ ಆರ್ಗಾನಿಕ್ಸು, ಪ್ಲಾಂಟ್ ಮ್ಯಾನೇಜರ್. ಇನ್ನು ಈ ಸಂದರ್ಭದಲ್ಲಿ ವೈದ್ಯರಾದ ಡಾಕ್ಟರ್ ರಂಗನಾಥ್, ಡಾಕ್ಟರ್ ಶ್ವೇತಾ, ಪಿಎಸ್ಐ ಮಂಗಳಮ್ಮ, ಆಶಾ ಕಾರ್ಯಕರ್ತೆಯರು, ವೈದ್ಯಕೀಯ ಸಿಬ್ಬಂದಿ, ಮೇಯರ್ ಆರ್ಗಾನಿಕ್ಸ್ ಕಂಪನಿಯ ಮಾನವ ಸಂಪನ್ಮೂಲ ಅಧಿಕಾರಿ ಮತ್ತು ಸಿಬ್ಬಂದಿ ಇನ್ನಿತರರಿದ್ದರು. ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಡಾಬಸ್ಪೇಟೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.